subscribe now and press the bell icon. Never miss an update. Hi, hello friends. Manipal Kitchen ರಾಹಗಳಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಕ್ಯಾಬೇಜ್ ಮತ್ತು ಬಟಾಣಿ ಹಾಕಿಬಿಟ್ಟು ಮಸಾಲೆ ಕರಿ ಒಂಥರ ಪಲ್ಯ ಹೇಗೆ ಮಾಡೋದಪ್ಪ ಮಸಾಲೆ ಪಲ್ಯ ಅಂತ ಹೇಳ್ತೀನಿ. ಅದಕ್ಕೆ ನೋಡಿ, ಎಳೆ ಕ್ಯಾಬೇಜ್ ತೋರಿಸ್ತಾ ಇದ್ದೀನಿ ಫ್ರೆಶು. ಇವಾಗ ಚೆನ್ನಾಗಿ ಸಿಗುತ್ತಲ್ಲ ಎರಡೂ, ಅದಕ್ಕೆ ಒಂದು ಸತಿ ಮಾಡಿಬಿಡೋಣ ಅಂದ್ಕೊಂಡೆ. ಅದಕ್ಕೆ 4 teaspoons ಎಣ್ಣೆನ ಕುಕಿಂಗ್ ಹಾಕ್ಬಿಟ್ಟು ಪ್ಯಾನಲ್ಲಿ ಹಾಕ್ಬಿಟ್ಟು ಲೋ ಫ್ಲೇಮ್ನಲ್ಲಿ ಅದಕ್ಕೊಂದು ಬೇ ಲೀಫ್ ಅಂದರೆ ಪಲಾವ್ ಎಲೆ ಒಂದು ಹಾಕಿ, ಹಾಗೆ ಅದು ಇವಾಗ ನೋಡಿ ಇದು ಹುರಿತಾ ಇದೆ ಅನ್ಬೇಕಾದ್ರೆ 1 teaspoon ಜೀರಿಗೆ ಕಾಳು ಹಾಕಿ ಅದು ನೋಡಿ ಚಟಪಟ ಅಂತ ಇದೆ. ಈಗ ಒಂದೇ ಒಂದು ಹಸಿಮೆಣಸಿನ್ಕಾಯಿ ಕಟ್ ಮಾಡಿರೋದು ಹಾಕ್ಕೊಳ್ಳಿ, ಸಣ್ಣ ಕಟ್ ಮಾಡೋದು ತುಂಬ ಖಾರ ಇದೆ ಅದು. ಹಾಗೆ 1 teaspoon ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಅದಕ್ಕೆ ಮತ್ತು ಚೆನ್ನಾಗಿ ಅದನ್ನು ಆರೋಮೆಟಿಕ್ ಆಗೋ ತನಕ 1 ನಿಮಿಷದ ತನಕ ಚೆನ್ನಾಗಿ ಅದರಲ್ಲಿ ಫ್ರೈ ಮಾಡ್ಕೊಳ್ಳಿ. ಆಯ್ತಲ್ಲ, ಇವಾಗ ಚೆನ್ನಾಗಿ ಫ್ರೈ ಆಗ್ತಾ ಇದೆ ನೋಡಿ. ಇನ್ನು ಇವಾಗ ಇನ್ನೆಲ್ಲ ಬೇರೆ ಎಲ್ಲ ಹಾಕ್ಬೇಕಾದ್ರೆ ಇನ್ನೂ ಚೆನ್ನಾಗಿ ಫ್ರೈ ಆಗಿ ಬಂದ್ಬಿಡುತ್ತೆ. ಈಗ ಅದಕ್ಕೆ 1 cup ಸಣ್ಣ ಕಟ್ ಮಾಡಿರೋಂಥ ಈರುಳ್ಳಿ ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, 1/4 teaspoon ಉಪ್ಪು ಸಾಕಾಗುತ್ತೆ ಬೇಕಾದಷ್ಟು. ಹಾಗೆ ಅದನ್ನು ಚೆನ್ನಾಗಿ ಇದು ಆನಿಯನ್ನು ಟ್ರಾನ್ಸ್ಲೂಸೆಂಟ್ ಆಗೋ ತನಕ, ತುಂಬ ಬೇಡ, ಸ್ವಲ್ಪ ಟ್ರಾನ್ಸ್ಲೂಸೆಂಟ್ ಆಗೋ ತನಕ ಫ್ರೈ ಮಾಡಿ. ಇವಾಗ ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆಯ್ತು, ಹೌದಾ? ಆನಿಯನ್ನು ಈಗ ಅದಕ್ಕೆ 1/4 teaspoon ಅರಶಿನ ಪುಡಿ, ಆಮೇಲೆ 1 teaspoon ಬ್ಯಾಡಗಿ ಮೆಣಸಿನ ಪುಡಿ, ಹಾಗೆ 1/3 teaspoon ಧನಿಯಾ ಪುಡಿ, ಮತ್ತು 2 pinch ಜೀರಿಗೆ ಪುಡಿ ಅಷ್ಟು ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಅದರಲ್ಲಿ ಅರೋಮೆಟಿಕ್ ಆಗಿ ಕಲರ್ಫುಲ್ ಆಗೋ ತನಕ 1 ನಿಮಿಷದ ತನಕ ಫ್ರೈ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಮಾಡಿ, ಯಾಕಂದರೆ ಸೀದ ಹೋಗಬಾರ್ದಲ್ಲ. ಈಗ ಅದಕ್ಕೆ 1 cup ಸಣ್ಣ ಕಟ್ ಮಾಡಿರೋಂಥ ಟೊಮೆಟೊ ಹಾಕ್ಕೊಳ್ಳಿ, ಅದನ್ನು ಚೆನ್ನಾಗಿ ಫ್ರೈ ಮಾಡಿ, ಸ್ಟೀರ್ ಮಾಡ್ತಾ ಇರಿ 1 ನಿಮಿಷದ ತನಕ. ಅದರಲ್ಲಿ ಮಿಕ್ಸ್ ಆಗಿ ಬರಲಿ, ಎಲ್ಲ ಮಸಾಲೆ ಗಿಸಾಲೆ ಎಲ್ಲ ತಾಗಲಿ ಅದಕ್ಕೆ. ಈಗ ಅದನ್ನು ಕವರ್ ಇನ್ ಕುಕ್ ಮಾಡಿ 2 ನಿಮಿಷದ ತನಕ. ಆಯ್ತು ನೋಡಿ, ಇವಾಗ ಏನಾಗಿದೆ ಅಂತ ಚೆಕ್ ಮಾಡಿ. ಟೊಮೆಟೋಸ್ ಆಲ್ರೆಡಿ ಮಸಿ ಆಗ್ತಾ ಬಂದಿದೆ ನೋಡಿ, ಹೌದಾ? 2 ಮಿನಿಟ್ಸ್ ಸಾಕು ಅದಕ್ಕೆ ಮಸಿ ಆಗಲಿಕ್ಕೆ. ಮೊದಲೇ ಸ್ವಲ್ಪ ಫ್ರೈ ಮಾಡಿದ್ದಿಲ್ಲ, ಇವಾಗ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಅದಕ್ಕೆ. ಈಗ ಅದಕ್ಕೆ 3/4 cup ನಾನು ಫ್ರೋಝನ್ ಪೀಸ್ ಹಾಕಿದ್ದೀನಿ, ನೀವು ಫ್ರೆಶ್ ಬೇಕಾದರೆ ಹಾಕ್ಬೋದು, ಬಟ್ ಕುಕ್ ಮಾಡಿ ಹಾಕಬೇಕಾಗತ್ತೆ ಸ್ವಲ್ಪ. ಈಗ ಒಂದು ಒಳ್ಳೆ ಮಿಕ್ಸ್ ಕೊಡಿ ಎಲ್ಲ ಕಂಬೈನ್ ಆಗಲಿ. ಕಟ್ ಮಾಡಿರೋಂಥ ಕ್ಯಾಬೇಜ್ ಹಾಕಿ 3 cup ನೋಡಿ, ಹೆಂಗೆ ಸಪೂರ ಸಣ್ಣ ಕಟ್ ಮಾಡಿದ್ದೀನಲ್ಲ, ಹಾಗೆ ಕಟ್ ಮಾಡಿದ್ರೆ ಇದು ಕ್ಯಾಬೇಜ್ ಪಲ್ಯ ಚೆನ್ನಾಗಾಗುತ್ತೆ. ಒಂದು ಮಿಕ್ಸ್ ಕೊಡಿ ಅದಕ್ಕೆ ಚೆನ್ನಾಗಿ ನೋಡಿ, ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗ್ತಾ ಬಂತಲ್ಲ. ಇವಾಗ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಅದನ್ನು 12 ಮಿನಿಟ್ಸ್ ತನಕ ಕುಕ್ ಮಾಡಿ, ಮಧ್ಯದಲ್ಲಿ ಚೆಕ್ ಮಾಡಿ, ಮಧ್ಯದಲ್ಲಿ ಚೆಕ್ ಮಾಡಿ ಇನ್ ಬಿಟ್ವೀನ್. ಈಗ ನೋಡಿ ಎಷ್ಟು ಚೆನ್ನಾಗಿ ಕುಕ್ ಕಮ್ಮಿ ಆಗ್ಬಿಡ್ತು, ಹೌದಾ? ಎಷ್ಟೊಂದಿತ್ತು ಕ್ಯಾಬೇಜ್ ಅಂದರೆ ಎಳೆದಿದೆಯಲ್ಲ, ಅದಕ್ಕೆ ಕಮ್ಮಿ ಆಗ್ಬಿಡ್ತದೆ ಎಲ್ಲ ಪೂರ್ತಿ. ಈಗ ಒಂದು ಮಿಕ್ಸ್ ಕೊಡಿ ಅದಕ್ಕೆ ಚೆನ್ನಾಗಿ, ನಿಮ್ಗೆ ಕುಕ್ಕಾಗಿರೋದು ಗೊತ್ತಾಗುತ್ತೆ ನೋಡಿ. ಅದಕ್ಕೆ ಇವಾಗ 1/6 teaspoon ಗರಂ ಮಸಾಲ ಪೌಡ್ರ್ ಹಾಕಿ ಸಾಕು, ಯಾಕಂದರೆ ಮನೆಯದು ತುಂಬ ಸ್ಟ್ರಾಂಗ್ ಆಗುತ್ತೆ, ಮೇಲೆ ವಾಸನೆ ಬಾಯಿ ಕುಡಿಯುತ್ತೆ. ಮಿಕ್ಸ್ ಮಾಡಿಕೊಡಿ ಎಲ್ಲನೂ ಚೆನ್ನಾಗಿ. ಆಯ್ತದ, ಈಗ ಅದಕ್ಕೆ ಕೊತ್ತಂಬರಿ ಸೊಪ್ಪಿಂದ ಅಲಂಕಾರ ಗಾರ್ನಿಷ್ ಮಾಡ್ಕೊಳ್ಳಿ. ಈಗ ನಿಮಗೆ ಯಮ್ಮಿ ಕ್ಯಾಬೇಜ್ ಪೀಸ್ ಮಸಾಲ ಕರಿ ರೆಡಿ ಆಯಿತು. ಇದನ್ನು ಅನ್ನದ ಜೊತೆಗೆ, ಚಪಾತಿ ಜೊತೆಗೆ, ಪೂರಿ ಜೊತೆಗೆ, ರೊಟ್ಟಿ ಜೊತೆಗೆ ಎಲ್ಲ ಎಂಜಾಯ್ ಮಾಡ್ಬೋದು. ಅನ್ನ ಬೆಳೆ ಜೊತೆ ಕೂಡ ರೆಸಿಪಿ ಇರುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಮತ್ತು ಲಿಂಕ್ಸ್ ಇರುತ್ತೆ, ಟ್ರೈ ಮಾಡಿ ಚೆಕ್ ಮಾಡಿ.